ಯಾರ್ಯಾರು ಏನೇನು ಆರೋಪ ಮಾಡ್ತಾರೆ ಮಾಡ್ಲಿ, ಐಟಿ ಅಧಿಕಾರಿಗಳು ಎಲ್ಲ ದಾಖಲೆ ಕೊಡ್ತಾರೆ। ಐಟಿ ದಾಳಿ ವಿಚಾರಕ್ಕೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದಾರೆ। ಇವರು ಹೇಳಿದ ತಕ್ಷಣ ಆರೋಪ ಸಾಬೀತಾಗಲ್ಲ। ಕುಮಾರಸ್ವಾಮಿ ತಿಹಾರ್ ಜೈಲ್ ಬಗ್ಗೆ ಮಾತನಾಡಿದ್ದಾರೆ। ಅವರು ಏನೇನು ಮಾತಾಡ್ಕೊಂಡು ಬಂದಿದ್ದಾರೆ ನನಗೆ ಗೊತ್ತಿದೆ। ಯಡಿಯೂರಪ್ಪ ಕಾಲದಲ್ಲಿ ರೇಡ್ ಏನಾಗಿತ್ತು ಅಂತನೂ ಗೊತ್ತಿದೆ। ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನು ನೀಡಿದ್ದಾರೆ। ಕುಮಾರಸ್ವಾಮಿ ಅವರು ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಸ್ವಲ್ಪ ದಿನಗಳಿಂದ ಅದರಲ್ಲೂ ಬಿಜೆಪಿ ಜೊತೆಯ ಮೈತ್ರಿಯ ನಂತರ ಬಹಳ ಸ್ಟೇಟ್ಮೆಂಟ್ ಗಳನ್ನು ಕುಮಾರಸ್ವಾಮಿ ಅವರು ಕೂಡ ನೀಡ್ತಾ ಇದ್ದಾರೆ। ಮೊನ್ನೆ ಹಾಸ್ಯಾಸ್ಪದವಾಗಿ ಮಾತನಾಡ್ತಾ ಇದ್ದರು ಕುಮಾರಸ್ವಾಮಿ, ಅಯ್ಯೋ ಎಲೆಕ್ಷನ್ ಟೈಮಲ್ಲಿ ಡಿಕೆಶಿ ಎಲ್ಲಿರ್ತಾರೆ ನೋಡೋಣ ಬಿಡ್ರಿ ಅಂತ ಹೇಳ್ತಾ ಇದ್ದರು। ಈ ವಿಚಾರಕ್ಕೆ ಸಂಸದ ಡಿಕೆ ಸುರೇಶ್ ಅವರು ಕೂಡ ಪ್ರತಿಕ್ರಿಯೆ ನೀಡಿದರು। ಈಗ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ। ಏನೇನ್ ಮಾಡ್ಬೇಕು ಮಾಡ್ಲಿ, ಇನ್ಕಮ್ ಟ್ಯಾಕ್ಸ್ ಅವರು ಏನು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಡ್ತಾರೆ ಆಮೇಲೆ ಮಾತಾಡೋಣ। ಇವರೇನು ಇನ್ಕಮ್ ಟ್ಯಾಕ್ಸ್ ಗೆ ರೆಪ್ರೆಸೆಂಟೇಟಿವ್ ಅಲ್ಲ, ಕುಮಾರಸ್ವಾಮಿ ಇರ್ಬೋದು ಬಿಜೆಪಿ ಲೀಡರ್ ಇರ್ಬೋದು, ಇವರಾರು ರೆಪ್ರೆಸೆಂಟೇಟಿವ್ ಆಗಿ ಮಾತಾಡ್ತಾ ಇದ್ದಾರೆ। ಏನೇನ್ ಮಾಡ್ಬೋದು ಅಂತ ಕುಮಾರಸ್ವಾಮಿ ಅವ್ರು ಹಿಂದೆ ಹೇಳಿದಾರಲ್ಲ, ಯಾರ್ ಜೈಲ್ ಅಲ್ಲಿ ಪರ್ಮನೆಂಟ್ ಆಗಿ ಇಡ್ತೀವಿ ಅಂತ ಹೇಳಿದಾರಲ್ಲ, ಅದೆಲ್ಲ ಮಾತಾಡಿದ್ದಾರೆ। ನಾನು ಈಗ ಮಾತಾಡೋದಿಲ್ಲ, ಯಡಿಯೂರಪ್ಪ ಕಾಲದಲ್ಲಿ ಏನಾಯ್ತು ಏನೇನ್ ಸಿಕ್ತು ಅದು ಕೂಡ ದಾಖಲೆಗಳಲ್ಲಿ ಇದೆ, ನಾನು ಈಗ ಅದೆಲ್ಲ ಏನು ಮಾತಾಡಕ್ ಹೋಗುದಿಲ್ಲ। ಈಗ ಇನ್ಕಮ್ ಟ್ಯಾಕ್ಸ್ ಅವ್ರು ರಿಲೀಸ್ ಮಾಡ್ಲಿ, ಅವ್ರಿಗೆ ಏನೇನು ಮಾಹಿತಿ ಇದೆಯೋ ಅದೆಲ್ಲ ರಿಲೀಸ್ ಮಾಡ್ಲಿ, ಆಮೇಲೆ ಇನ್ಕಮ್ ಟ್ಯಾಕ್ಸ್ ಅವರು ರಿಲೀಸ್ ಮಾಡಿದ್ರು ಆಮೇಲೆ ಮಾತಾಡೋಣ। ಈಗ ಯಾಕೆ ನಾ ಮಾತಾಡ್ಬಿಟ್ಟ, ಯಾರು ಏನೇನ್ ಮಾಡ್ಬೇಕು ಮಾಡ್ಲಿ, ಇನ್ಕಮ್ ಟ್ಯಾಕ್ಸ್ ಅವರು ಏನು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಡ್ತಾರೆ ಆಮೇಲೆ ಮಾತಾಡೋಣ। ಇವರೇನು ಇನ್ಕಮ್ ಟ್ಯಾಕ್ಸ್ ಗೆ ರೆಪ್ರೆಸೆಂಟೇಟಿವ್ ಅಲ್ಲ, ಕುಮಾರಸ್ವಾಮಿ ಇರ್ಬೋದು ಬಿಜೆಪಿ ಲೀಡರ್ ಇರ್ಬೋದು, ಇವರು ರೆಪ್ರೆಸೆಂಟೇಟಿವ್ ಆಗಿ ಮಾತಾಡ್ತಾ ಇದ್ದಾರೆ। ಏನೇನ್ ಮಾಡ್ಬೋದು ಅಂತ ಕುಮಾರಸ್ವಾಮಿ ಅವ್ರು ಹಿಂದೆ ಹೇಳಿದಾರಲ್ಲ, ಯಾರ್ ಜೈಲ್ ಅಲ್ಲಿ ಪರ್ಮನೆಂಟ್ ಆಗಿ ಇಡ್ತೀವಿ ಅಂತ ಹೇಳಿದಾರಲ್ಲ, ಅದೆಲ್ಲ ಮಾತಾಡಿದ್ದಾರೆ। ನಾನು ಈಗ ಮಾತಾಡೋದಿಲ್ಲ, ಯಡಿಯೂರಪ್ಪ ಕಾಲದಲ್ಲಿ ಏನಾಯ್ತು ಏನೇನ್ ಸಿಕ್ತು ಅದು ಕೂಡ ದಾಖಲೆಗಳಲ್ಲಿ ಇದೆ, ನಾನು ಈಗ ಅದೆಲ್ಲ ಏನು ಮಾತಾಡಕ್ ಹೋಗುದಿಲ್ಲ।